ತನ್ನ ಪತ್ನಿಯನ್ನ ಟ್ರಾನ್ಸ್ಜೆಂಡರ್ ಅಂತ ಆರೋಪಿಸಿ ಆಕೆಯ ಲಿಂಗತ್ವ ಪರೀಕ್ಷೆ ನಡೆಸಬೇಕು ಅಂತ ಹೇಳಿ ದೆಹಲಿ ಹೈಕೋರ್ಟ್ ಮೊರೆ ಹೋಗಿದ್ದಾನೆ ಈ ವಿಚಾರವನ್ನ ಮುಚ್ಚಿಟ್ಟು ಮೋಸ್ನಿಂದ ಮಾದುವೆ ಮಾಡಲಾಗಿದೆ ಇದರಿಂದಾಗಿ ಮಾನಸಿಕ ಆಘಾತ ಉಂಟಾಗಿದೆ ಅಂತ ಹೇಳಿ ಈತ ಆರೋಪ ಮಾಡಿದ್ದಾನೆ ವಕೀಲ ಅಭಿಷೇಕ್ ಕುಮಾರ್ ಚೌಧರಿ ಸಲ್ಲಿಸಿದಂತಹ ಮನವಿಯಲ್ಲಿ ವ್ಯಕ್ತಿಯ ಲಿಂಗದ ಗುರುತು ಖಾಸಗಿ ವಿಚಾರವಾಗಿದೆ ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ ಆದಾಗ್ಯೂ ಕೂಡ ಮದುವೆಯ ಸಂದರ್ಭದಲ್ಲಿ ಆರೋಗ್ಯಕರ ವೈವಾಹಿಕ ಜೀವನವನ್ನ ನಡೆಸಲು ಖಚಿತಪಡಿಸಿಕೊಳ್ಳಲು ಅವಕಾಶವಿದೆ ಭಾರತದ ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯ ಅಡಿಯಲ್ಲಿ ಎರಡು ವ್ಯಕ್ತಿಗಳ ಜೀವನಕ್ಕೆ ಮೂಲಭೂತ ಹಕ್ಕನ್ನ ಗೌರವಿಸುವುದು ಬಹಳ ಮುಖ್ಯ ಅಂತ ಹೇಳಿ ಅರ್ಜಿಯಲ್ಲಿ ಹೇಳಲಾಗ್ತದೆ ಕಾನೂನಿನಲ್ಲಿ ಪತ್ನಿ ಅಂದರೆ ಮಹಿಳೆ ಅಂತ ಅರ್ಹತೆ ಹೊಂದಿಲ್ಲದಿದ್ದರೆ ಅರ್ಜಿದಾರರು ಜೀವನಾಂಶವನ್ನು ಪಾವತಿ ಮಾಡಬೇಕಾಗಿಲ್ಲ ಕೌಟುಂಬಿಕ ಹಿಂಸೆ ಮತ್ತು ವರದಕ್ಷಿಣೆ ಕಾನೂನುಗಳ ಅಡಿಯಲ್ಲಿ ಆರೋಪಗಳನ್ನು ಎದುರಿಸಬೇಕಾಗಿಲ್ಲ ಅಂತ ಹೇಳಿ ವಕೀಲರು ಹೇಳಿದ್ದಾರೆ ಇದಕ್ಕೂ ಮುನ್ನ ಅರ್ಜಿದಾರರು ತಮ್ಮ ಪತ್ನಿಯ ಪರೀಕ್ಷೆಗಾಗಿ ವೈದ್ಯಕೀಯ ಮಂಡಳಿಯನ್ನು ರಚಿಸುವಂತೆ ಕೋರಲು ಸಿಪಿಸಿಯ ಸೆಕ್ಷನ್ ನೂರ ಐವತ್ತೊಂದರ ಅಡಿಯಲ್ಲಿ ವಿಚಾರಣಾ ನ್ಯಾಯಾಲಯವನ್ನು ಸಂಪರ್ಕಿಸಿದ್ರು ನ್ಯಾಯಾಲಯವು ವೈದ್ಯಕೀಯ ಪರೀಕ್ಷೆಗಾಗಿ ಸಲ್ಲಿಸಿದ್ದಂತಹ ಅರ್ಜಿಯನ್ನು ವಜಾಗೊಳಿಸಿತ್ತು